ಸ್ಯಾಂಡಲ್ವುಡ್ನ ಹಿರಿಯ ನಿರ್ದೇಶಕ ಎಸ್ ಕೆ ಭಗವಾನ್ ಇನ್ನಿಲ್ಲ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಭಗವಾನ್ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ನಿರ್ದೇಶಕ ಎಸ್ ಕೆ ಭಗವಾನ್ ಬಳಲ್ತಾ ಇದ್ರು. 70-80 ದಶಕದಲ್ಲಿ ಅದ್ಭುತವಾದಂತಹ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದ್ರು ಭಗವಾನ್ ಅವರು. ಕಸ್ತೂರಿ ನಿವಾಸದಂತಹ ಅದ್ಭುತ ಚಿತ್ರ ನೀಡಿದ್ದಾರೆ. ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲದಂತಹ ಸಿನಿಮಾಗಳು ಎರಡು ಕನಸು, ಜೀವನ ಚೈತ್ರ, ಗೋವಾದಲ್ಲಿ CID 999, ಆಪರೇಷನ್ ಡೈಮಂಡ್ ರಾಕೆಟ್, ಜೇಡರ ಬಲೆ, ಗಿರಿಕನ್ಯೆ, 55 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ದೊರೈ ಭಗವಾನ್ ಜೋಡಿ. ಈ 55 ಚಿತ್ರಗಳ ಪೈಕಿ 23 ಕಾದಂಬರಿ ಆಧಾರಿತ ಸಿನಿಮಾಗಳಾಗಿವೆ. ಇನ್ನು ನಾನೊಬ್ಬ ಕಳ್ಳ, ಹೊಸ ಬೆಳಕು ಮತ್ತು ಚಂದನದ ಗೊಂಬೆ, ರಾಜ್ಕುಮಾರ್ ಅವರ ಮೂರು ಬಾಂಡ್ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ರು. ಆಡುವ ಗೊಂಬೆ ಎಸ್ ಕೆ ಭಗವಾನ್ ಅವರ ಕೊನೆಯ ನಿರ್ದೇಶನದ ಸಿನಿಮಾ. ಸಂಚಾರಿ ವಿಜಯ್ ನಾಯಕರಾಗಿ ನಟಿಸಿದ್ರು ಆಡುವ ಗೊಂಬೆ ಸಿನಿಮಾದಲ್ಲಿ. ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ದೊರೈ ಭಗವಾನ್ ಜೋಡಿ ಬಹಳ ಜನಜನಿತವಾಗಿದ್ದಂತಹ, ಮನೆ ಮಾತಾಗಿದ್ದಂತಹ ಜೋಡಿ. ಈಗಿನಷ್ಟು ನಿರ್ದೇಶಕರಿಗೆ ಎಕ್ಸ್ಪೋಜರ್ ಇಲ್ಲದಂಥ ಕಾಲದಲ್ಲೂ ಕೂಡ ನಿರ್ದೇಶಕರ ಹೆಸರುಗಳು ಜನರನ್ನು ತಲುಪುವ ರೀತಿಯಲ್ಲಿ ಕೆಲಸ ಮಾಡಿದ್ದಂಥವರು ಎಸ್ ಕೆ ಭಗವಾನ್ ಅವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಅಶೋಕ್. ಅಶೋಕ್, ಕನ್ನಡ ಚಿತ್ರರಂಗಕ್ಕೆ ಅದ್ಭುತ ಸಿನಿಮಾಗಳನ್ನು ನೀಡಿದ ನಿರ್ದೇಶಕರ ಸಾಲುಗಳಲ್ಲಿ ಅಗ್ರಮಾನ್ಯವಾಗಿ ಗಮನಿಸಬೇಕಾದ ಒಂದು ಹೆಸರು ಅಂದರೆ ಎಸ್ ಕೆ ಭಗವಾನ್ ಅವರು. ಬಹುಶಃ ಅವರ ಕೊಡುಗೆಯನ್ನು ನಾವು ಸ್ಮರಿಸಿಕೊಳ್ಳಬೇಕಾದಂತಹ ಸಂದರ್ಭ ಅನ್ಸುತ್ತೆ ಅದು ಇವತ್ತು. ವಿಜಯ್, ಕನ್ನಡ ಚಿತ್ರರಂಗದಲ್ಲಿ ಮೇರು ನಿರ್ದೇಶಕರ ಸಾಲಿನಲ್ಲಿ ಅಂದ್ರೆ ಮೇರು ಪಂಕ್ತಿಯಲ್ಲಿ ನಿಲ್ಲುವಂತಹ ನಿರ್ದೇಶಕರಲ್ಲಿ ಭಗವಾನ್ ಅವರು ಕೂಡ ಒಬ್ರು. ನಾವು ಕನ್ನಡ ಚಿತ್ರರಂಗ ಅಂದಾಗ ನಿರ್ದೇಶಕರ ಪಟ್ಟಿಯಲ್ಲಿ ಅನೇಕರ ಹೆಸರುಗಳನ್ನ ಹೇಳ್ತೀವಿ. ಹುಣಸೂರು ಕೃಷ್ಣಮೂರ್ತಿ ಅವರ ಇಂದ ಹಿಡಿದು ಪುಟ್ಟಣ್ಣ ಕಣಗಾಲ್ ಅವರವರೆಗೂ ಅನೇಕ ನಿರ್ದೇಶಕರ ಹೆಸರನ್ನು ಹೇಳ್ತೀವಿ. ಆ ಸಾಲಿನಲ್ಲಿ ಅಂದ್ರೆ ಆ ಮೇರು ಪಂಕ್ತಿಯಲ್ಲಿ ನಿಲ್ಲುವಂತಹ ನಿರ್ದೇಶಕರಲ್ಲಿ ಭಗವಾನ್ ಕೂಡ ಒಬ್ರು. ಅಂದ್ರೆ ಭಗವಾನ್ ಅಂತಂದ್ರೆ ಅವರು ಒಬ್ಬರೇ ಏಕಾಂಗಿಯಾಗಿ ನಿರ್ದೇಶನ ಮಾಡಿದ್ದು ಒಂದೇ ಸಿನಿಮಾ. ಅದಾದ ನಂತರ ದೊರೈ ಅವರ ಜೊತೆ ಸೇರಿ ಜಂಟಿಯಾಗಿ ಅವರಿಬ್ರು ನಿರ್ದೇಶನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಂತ್ರಾಲಯ ಮಹಾತ್ಮೆ ಅನ್ನುವಂತಹ ಸಿನಿಮಾದಿಂದ ಅವರ ಜರ್ನಿ ಶುರು ಆಗುತ್ತೆ. ಅಲ್ಲಿ ದೊರೈ ಭಗವಾನ್ ಅಂತೇಳಿ ಅವರು ಖ್ಯಾತಿಯನ್ನು ಗಳಿಸ್ತಾರೆ. ಅಲ್ಲಿಂದ ಸರಿಸುಮಾರು 55 ದಶಕಗಳ ಕಾಲ ಅಂದ್ರೆ 50 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಅದ್ಭುತ ಸಾಮಾಜಿಕ, ಕೌಟುಂಬಿಕ ಮತ್ತು ಬಾಂಡ್ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾರೆ. ವೈವಿಧ್ಯಮಯ ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂತಹ ಖ್ಯಾತಿ ಇವರಿಗೆ ಸಲ್ಲುತ್ತೆ. ಮತ್ತೊಂದು ಕಡೆ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡಿದವರು ಅಂತ ನಾವೆಲ್ಲ ಹೇಳ್ತೀವಿ. ಹಾಗೇನೆ ದೊರೆ ಭಗವಾನ್ ಅವರ ಜೋಡಿ ಕೂಡ ಅಂದ್ರೆ ಭಗವಾನ್ ಅವರು ಕೂಡ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡ್ತಾರೆ. 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸುಮಾರು 23-24 ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಅವರು ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅತ್ಯಂತ ನಿಕಟ ಸಂಪರ್ಕವನ್ನ ಹೊಂದಿದಂತವರು ಮತ್ತು ಅತಿ ಹೆಚ್ಚು ಸಿನಿಮಾಗಳನ್ನ ಅಣ್ಣ ಅವರ ಜೊತೆ ಮಾಡಿದ್ದು ಇವರು. ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಭಗವಾನ್ ಅವರು ರಾಜ್ಕುಮಾರ್ ಅವರ ಜೊತೆ 36 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಅತಿ ಹೆಚ್ಚು ಸಿನಿಮಾಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದಂತಹ ಹೆಗ್ಗಳಿಕೆ ಕೂಡ ಇವರದ್ದು. ಅವರ ಕುಟುಂಬದ ಜೊತೆ ಮತ್ತು ರಾಜ್ಕುಮಾರ್ ಅವರ ಜೊತೆ ಬಹಳ ಆತ್ಮೀಯ ಒಡನಾಟವನ್ನ ಹೊಂದಿದ್ರು. ಅವರ ನಿರ್ದೇಶನದ ಸಿನಿಮಾಗಳನ್ನ ನಾವು ಗಮನಿಸ್ತಾ ಹೋದ್ರೆ ನೋಡಿ, ಹೊಸ ಬೆಳಕು, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇಟ್ಕೊಂಡು ಜೇಡರ್ ಬಲೆ ಅನ್ನುವಂತಹ ಒಂದು ಸಿನಿಮಾವನ್ನ ಮಾಡ್ತಾರೆ. ಅದು ಭಾರತೀಯ ಚಿತ್ರರಂಗದಲ್ಲಿ ಬಂದಂತಹ ಮೊದಲ ಬಾಂಡ್ ಸಿನಿಮಾ. ಅದಾದ ನಂತರ ಆಪರೇಷನ್ ಡೈಮಂಡ್ ರಾಕೆಟ್ ಮತ್ತು ಗೋವಾದಲ್ಲಿ CID 999 ಅನ್ನುವಂತಹ ಮೂರು ಬಾಂಡ್ ಸಿನಿಮಾಗಳನ್ನ ಮಾಡ್ತಾರೆ. ಬಹುಶಃ ಬಾಂಡ್ ಸಿನಿಮಾಗಳಲ್ಲಿ ಯಶಸ್ಸು ಗಳಿಸಿದ್ದು ಭಾರತೀಯ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರು ಮಾತ್ರ. ಅದರ ಖ್ಯಾತಿ ಅಂದ್ರೆ ಆ ಸಿನಿಮಾವನ್ನ ಮಾಡಿದಂತಹ ಖ್ಯಾತಿ ಭಗವಾನ್ ಅವರಿಗೆ ಸಲ್ಲುತ್ತೆ. ಸರಿಸುಮಾರು 6 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಸೇವೆಯನ್ನ ಸಲ್ಲಿಸಿದ್ರು ಮತ್ತು 2019 ಆ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಆಡುವ ಗೊಂಬೆ ಅನ್ನುವಂತಹ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ. ಅಲ್ಲಿ ಸಂಚಾರಿ ವಿಜಯ್ ಮತ್ತು ಅನಂತ್ ನಾಗ್ ಅವರನ್ನ ಹಾಕೊಂಡು ಆ ಒಂದು ಸಿನಿಮಾವನ್ನ ಮಾಡ್ತಾರೆ. ಆ ಸಿನಿಮಾಗೂ ಕೂಡ ಬಹಳ ಮೆಚ್ಚುಗೆಯನ್ನ ಆ ಸಿನಿಮಾದ ನಿರ್ದೇಶನಕ್ಕೂ ಬಹಳ ಮೆಚ್ಚುಗೆಯನ್ನು ಗಳಿಸ್ತಾರೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಅವರು ವಿಷ್ಣುವರ್ಧನ್ ಅವರ ಜೊತೆ, ಅಂಬರೀಷ್ ಅವರ ಜೊತೆ ಮತ್ತು ಅನಂತ್ ನಾಗ್ ಅವರ ಜೊತೆಯಲ್ಲೂ ಕೂಡ ಸಿನಿಮಾವನ್ನ ಮಾಡಿದ್ದಾರೆ. ಸೊ ದೊರೆ ಭಗವಾನ್ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ರೀತಿಯಲ್ಲಿ ಬಹಳ ಅಪಾರವಾದಂತಹ ಕೊಡುಗೆಯನ್ನ
ಕೊಟ್ಟಂತಹ ನಿರ್ದೇಶಕರು ಅವರ ಅಗಲಿಕೆ ನಿಜಕ್ಕೂ ಇಡೀ ಚಿತ್ರರಂಗಕ್ಕೆ ಒಂದು ಆಘಾತ ತಂದಿದೆ. ಇತ್ತೀಚೆಗೆ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು, ಅದಾದ ನಂತರ ಚೇತರಿಸಿಕೊಂಡು ಮತ್ತೆ ಅವರು ಮನೆಗೆ ಹೋಗಿದ್ರು. ಆದ್ರೆ ಕೆಲವೇ ತಿಂಗಳಲ್ಲಿ ಅಂದ್ರೆ 2-2.5 ತಿಂಗಳಾಗಿರಬಹುದು ಅವರ ಆಸ್ಪತ್ರೆಗೆ ದಾಖಲಾಗಿ, 2.5 ತಿಂಗಳ ನಂತರ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಇದರಿಂದ ಬಹಳ ದೊಡ್ಡ ನಷ್ಟ. ಯಾಕಂದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ ಯಾರಾದ್ರೂ ತೀರ್ಕೊಂಡಾಗ ಕನ್ನಡ ಚಿತ್ರರಂಗಕ್ಕೆ ನಷ್ಟ ಅಂತ, ಆದ್ರೆ ಭಗವಾನ್ ಅಂತಹ ನಿರ್ದೇಶಕರ ಅಗಲಿಕೆ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ನಷ್ಟ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ವಿಜಯ್, ಖಂಡಿತವಾಗ್ಲೂ ಧನ್ಯವಾದ ಅಶೋಕ್ ನಿಮ್ಮೆಲ್ಲ ಮಾಹಿತಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.